ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಜಯಗಳಿಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ। ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಿತಿಯ ಜಿಲ್ಲಾ ಸಂಚಾಲಕ ಚಿನ್ನಯ್ಯ ತಮಿಳುನಾಡಿನಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ಪಿ ಅಣ್ಣಮಲೈ ಎಂಬುವರು ತಾವು ಪರಿಶಿಷ್ಟ ಜಾತಿ ಭೂವಿ ಎಂದು ಹೇಳಿ ಜಾತಿ ದೃಢೀಕರಣ ಪತ್ರ ಪಡೆದಿದ್ದಾರೆ। ಅವರ ಮಕ್ಕಳಾದ ಎ ಗುಣಶೇಖರ್ ಎ ಅನ್ನಪೂರ್ಣ ಎಂಬುವರು ಪರಿಶಿಷ್ಟ ಜಾತಿಯಾದ ಭೂವಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿ ಜಯಗಳಿಸಿ ಸರ್ಕಾರಿ ಸೌಲಭ್ಯ ಪಡೆಯುತ್ತಿದ್ದಾರೆ। ನ್ಯಾಯಾಲಯ ಹಲವು ಬಾರಿ ಇವರ ಜಾತಿ ಪ್ರಮಾಣ ಪತ್ರವನ್ನು ರದ್ದು ಮಾಡಿದರೂ ಕೂಡ ಮತ್ತೆ ಮತ್ತು ಅದು ಹೇಗೋ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದಾರೆ ಎಂದು ದೂರಿದರು। ಈಗಾಗಲೇ ಪಿ ಅಣ್ಣಾಮಲೈ ಎಂಬುವರು ಜಾತಿ ದೃಢೀಕರಣ ಪತ್ರ ರದ್ದಾಗಿದೆ। ಆದ್ದರಿಂದ ಅವರ ಮಕ್ಕಳಾದ ಎ ಅರ್ಜುನ್ ಎ ರಾಧಾಕೃಷ್ಣ ಎ ಗುಣಶೇಖರ್ ಅನ್ನಪೂರ್ಣೇಶ್ವರ ಇವರಗಳ ಜಾತಿ ಪ್ರಮಾಣ ಪತ್ರವನ್ನು ರದ್ದು ಮಾಡಬೇಕು। ಗುಣಶೇಖರ್ ಮತ್ತು ಅನ್ನಪೂರ್ಣ ಅವರ ಪಂಚಾಯಿತಿ ಸದಸ್ಯತ್ವವನ್ನು ವಜಾಗೊಳಿಸಬೇಕು। ಜಾತಿ ಪ್ರಮಾಣ ಪತ್ರ ನೀಡಿದ ಅಂದಿನ ಭದ್ರಾವತಿ ತಾಲೂಕು ತಹಸೀಲ್ದಾರ್ ಮತ್ತು ಇತರ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು। ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಗುರುರಾಜ್ ರಾಜ್ಕುಮಾರ್ ಈಶ್ವರಪ್ಪ ರಂಗಪ್ಪ ಪ್ರಕಾಶ್ ಲಿಗಾಡಿ ಏಳುಮಲೈ ವಿನೋದ್ ಮತ್ತಿತರರು ಇದ್ದರು। ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಕುಳ್ಳಿಗೆರೆ ಹೋಬಳಿಯ ಹರ್ಬಿಳ್ಚಿ ಕ್ಯಾಂಪ್ನಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಕಳೆದ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ತಾಲೂಕು ಪಂಚಾಯಿತಿ ಸ್ಥಾನಕ್ಕೆ ಸ್ಪರ್ಧಿಸಿ ಗೆದ್ದಿರತಕ್ಕಂತ ಪಿ ಅಣ್ಣಾಮಲೈ ಬಿನ್ ಪುಂಗಾವನಂ ಅವರು ಮೂಲತಃ ತಮಿಳುನಾಡಿನಿಂದ ವಲಸೆ ಬಂದಿರತಕ್ಕಂತವರು। ಸುಮಾರು 50 ವರ್ಷಗಳ ಹಿಂದೆ ತಮಿಳುನಾಡಿನಿಂದ ಇಲ್ಲಿ ವಲಸೆ ಬಂದು ಅರಬಿಳ್ಚಿ ಕ್ಯಾಂಪ್ನಲ್ಲಿ ನೆಲೆಸಿದ್ರು। ಅವರು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ 1995ರಲ್ಲಿ ತಾಲೂಕು ಪಂಚಾಯಿತಿ ಚುನಾವಣೆಗೆ ಪರಿಶಿಷ್ಟ ಜಾತಿಗೆ ಮೀಸಲಿದ್ದಂತ ತಾಲೂಕು ಪಂಚಾಯಿತಿ ಕ್ಷೇತ್ರದಲ್ಲಿ ಅವರು ಪರಿಶಿಷ್ಟ ಜಾತಿ ಭೂವಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಸ್ಪರ್ಧೆ ಮಾಡಿ ಆ ಚುನಾವಣೆಯಲ್ಲಿ ಜಯಗಳಿಸಿದ್ರು ಮತ್ತು ಅದೇ ಸಂದರ್ಭದಲ್ಲಿ ಅವರು ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರು ಕೂಡ ಆಗಿದ್ರು। ಅವರು ಮೂಲತಃ ತಮಿಳುನಾಡಿನಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳೆಲ್ಲ ಸಂಪೂರ್ಣವಾಗಿ ನಮ್ಮ ಬಳಿ ಇದೆ। ಅನಂತರ ವಿಚಾರಣೆ ನಡೆದು 1995ರಲ್ಲಿ ಆಗಿನ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಸಿ ಧರ್ಮಪ್ರಭು ಅವರು ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ದೂರು ಅದು ವಿಚಾರಣೆ ನಡೆದು 1997ರಲ್ಲಿ ಅದನಿಗೆ ನೀಡಿದಂತ ಪರಿಶಿಷ್ಟ ಜಾತಿ ಭೂವಿ ಜಾತಿ ಪ್ರಮಾಣಪತ್ರ ರದ್ದಾಗುತ್ತೆ। ಆ ಸಂದರ್ಭದಲ್ಲಿ ಆತ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷನಾಗಿದ್ದು ತಾಲೂಕು ಪಂಚಾಯಿತಿ ಸದಸ್ಯತ್ವ ಕೂಡ ವಜಾ ಆಗಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನ ಕೂಡ ಹೋಗುತ್ತೆ। ಅನಂತರ ಪುನಃ ತನ್ನ ಪ್ರಭಾವವನ್ನು ಬೀರಿ 2003ರಲ್ಲಿ ಅಧಿಕಾರಿಗಳ ಮೇಲೆ ಪ್ರಭಾವವನ್ನು ಬೀರಿ ಮತ್ತೆ ಜಾತಿ ಪ್ರಮಾಣ ಪತ್ರವನ್ನು ಪಡೀತಾನೆ, ಅದೇ ಪರಿಶಿಷ್ಟ ಜಾತಿ ಭೋವಿ ಜಾತಿಯವನು ಅಂತಂದ್ಬಿಟ್ಟು ಪಡೀತಾನೆ। ಆಗಲೂ ಕೂಡ ದೂರನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯಲ್ಲಿ ವಿಚಾರಣೆ ನಡೆದು 2003ರಲ್ಲಿ ಪುನಃ ಅದನ್ನ ಜಾತಿ ಪ್ರಮಾಣ ಪತ್ರ ರದ್ದಾಗತ್ತೆ। ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿರ್ತಾರೆ, ಆ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯಲ್ಲಿ ರದ್ದಾದ ಮೇಲೆ ಪುನಃ ಯಾವುದೇ ಕಾರಣಕ್ಕೂ ಅದನ್ನ ಜಾತಿ ಪ್ರಮಾಣ ಪತ್ರವನ್ನು ಮರುಸ್ಥಾಪನೆ ಮಾಡಕ್ಕೆ ಬರಲ್ಲ। ಆದರೂ ಕೂಡ 2009ರಲ್ಲಿ ಪುನಃ ಆತನಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಾರೆ। ಅದೇ ಸಂದರ್ಭದಲ್ಲಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು
ಜಿಲ್ಲಾಧಿಕಾರಿ ಮತ್ತೆ ಪುನಃ ದೂರನ್ನು ಕೊಟ್ಟಂತ ಸಂದರ್ಭದಲ್ಲಿ ಮರುಪರಿಶೀಲನೆಗೆ ತಹಸೀಲ್ದಾರ್ ಭದ್ರಾವತಿಗೆ ಆಗ್ತಾರೆ ಆ ಸಂದರ್ಭದಲ್ಲಿ ಅಂದಿನ ತಹಸೀಲ್ದಾರ್ ಒಂದು ನಿಯೋಗವನ್ನು ರಚನೆ ಮಾಡಿ ತಮಿಳುನಾಡಲ್ಲಿ ಇರತಕ್ಕಂತ ಅದನ್ನ ಮೂಲ ಗ್ರಾಮಕ್ಕೆ ಕಳಿಸಿ ಅಲ್ಲಿಂದ ವರದಿಯನ್ನು ತರ್ತಾರೆ ವರದಿಯನ್ನು ತಂದು ಪುನಃ 2013 ರಲ್ಲಿ ಪುನಃ ಅದನ್ನ ಮೇಲ್ಮನವಿ ಅರ್ಜಿಯನ್ನು ವಜಾ ಮಾಡಿ ಅದನಿಗೆ ನೀಡಿರತಕ್ಕಂತ ಪರಿಶಿಷ್ಟ ಜಾತಿ ಪ್ರಮಾಣಪತ್ರವನ್ನು ರದ್ದು ಮಾಡ್ತಾರೆ ಅಲ್ಲಿ ಅವರು ಗ್ರಾಮಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಅವರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಅವರೆಲ್ಲರೂ ಹೇಳ್ತಾರೆ ನಾವು ಹಿಂದುಳಿದ ವರ್ಗಕ್ಕೆ ಸೇರಿದವರು ಇಲ್ಲಿ ಹಿಂದೆ ಲಕ್ಕೊಳ್ಳಿ ಡ್ಯಾಮ್ ಕಟ್ಟಂತ ಸಂದರ್ಭದಲ್ಲಿ ಅವರ ಅಣ್ಣಾಮಲೈ ಅವರ ತಂದೆ ಅವರು ಅಲ್ಲಿಗೆ ಕೂಲಿಯನ್ನು ಅರಸಿ ಬಂದವರು